ಕಲ್ಯಾಣದಲ್ಲಿ ಕಾರ್ಯಕ್ರಮಕ್ಕಾಗಿ ಸಾಮಾಜಿಕ ಅರಣ್ಯ ವಲಯ ಶ್ರೀನರಸೀಪುರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದೇನೆ. ನಾನು ಇಲ್ಲಿ ನಮಗೆ ಇವತ್ತು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ರೈತರಿಗೆ ಏನೇನು ಸೌಲಭ್ಯನ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ನಮ್ಮಲ್ಲಿ ಸಸಿಗಳನ್ನ ಕೊಡ್ತೀವಿ. ನೋಂದಣಿ ಶುಲ್ಕ ಅಂತ ಅಂದ್ಬಿಟ್ಟು 10 ರೂಪಾಯಿ ಕಟ್ಸ್ಕೊಳ್ತೀವಿ. ಅದಕ್ಕೆ ನೀವು ಏನೇನು ದಾಖಲೆ ಕೊಡಬೇಕು ಅಂತ ಹೇಳಿದ್ರೆ ತಮ್ಮ ಆಧಾರ್ ಕಾರ್ಡು, ಜಮೀನಿನ ಆರ್ ಟಿ ಸಿ, ಇರೋದೊಂದು ಫೋಟೋ ಕೊಡ್ತು ಅಂತ ಹೇಳಿದ್ರೆ ನಾವು ನಿಮಗೆ ಸಸಿಗಳನ್ನ ಕೊಡ್ತೀವಿ. 6x9 ಅಳತೆ ಬ್ಯಾಗಲ್ಲಿ ಬೆಳೆದಿರೋ ಸಸಿಗೆ 1 ರೂಪಾಯಿ, ಮತ್ತು 8x12 ಬೆಳೆದಿರೋ ಸಸಿಗಳಿಗೆ 3 ರೂಪಾಯಿ ಕಟ್ಟಿ ಕೊಡ್ತೀವಿ. ಅದಾದಮೇಲೆ 400 ಕೊಡಲ್ಲ, 300 ಮಾತ್ರ ಕೊಡ್ತೀವಿ ಪ್ರೋತ್ಸಾಹ ಧನ. ಮೊದಲನೇ ವರ್ಷಕ್ಕೆ ಪ್ರೋತ್ಸಾಹ ಧನ ಪ್ರತಿ ಬದುಕುಳಿದ ಸಸಿಗೆ 35 ರೂಪಾಯಿ ಇದೆ. 2ನೇ ವರ್ಷ ಬದುಕುಳಿದ ಸಸಿಗೆ 40 ರೂಪಾಯಿ ಇದೆ. 3ನೇ ವರ್ಷ ಬದುಕುಳಿದ ಸಸಿಗೆ 50 ರೂಪಾಯಿ ಇದೆ. ಒಟ್ಟು 3 ವರ್ಷ ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ ನೀವು ಸರ್ಕಾರದಿಂದ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ದುಡ್ಡು, 125 ರೂಪಾಯಿ ಬರುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಎಕರೆಗೆ ಗರಿಷ್ಠ 160 ಸಸಿಗಳನ್ನ ನೆಡ್ಬೋದು. 160ಕ್ಕೆ ಮೊದಲನೇ ವರ್ಷ 5600 ರೂಪಾಯಿ ಬರುತ್ತೆ ನಿಮಗೆ, 2ನೇ ವರ್ಷಕ್ಕೆ 6400 ರೂಪಾಯಿ ಬರುತ್ತೆ, 3ನೇ ವರ್ಷಕ್ಕೆ 8000 ಬರುತ್ತೆ, ಒಟ್ಟು 3 ವರ್ಷಕ್ಕೆ 20,000 ಬರುತ್ತೆ. ಸರಿ ಅಲ್ವಾ? ಅದೇ ಥರ 2 ಎಕರೆಗೂ ಮತ್ತು 3 ಎಕರೆಗೂ ಕೂಡ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅದು ನಾನು ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ, ಗ್ರೂಪ್ ಏನು ಮಾಡಿದರೆ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ, ಅದ್ರ ಮೇಲೆ ನೋಡ್ಕೋಬೋದು. ಅದು ಬಿಟ್ಟು ನಿಮ್ಗೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಒಟ್ಟು ಮೈಸೂರು ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ 7 ವಲಯಗಳಿವೆ. ಸಾಮಾಜಿಕ ಅರಣ್ಯ ವಲಯದ್ದು ನಂಜನಗೂಡು, ಮೈಸೂರು, ಪಿರಿಯಾಪಟ್ಟಣ, ಕೆ ಆರ್ ನಗರ, ಹುಣಸೂರು, ಶ್ರೀನರಸೀಪುರ, ನಂಜನಗೂಡು, ಇಲ್ಲಿ ಎಚ್ ಡಿ ಕೋಟೆ ಒಂದು ಮಾಡ್ಕೊಂಡೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಯೋಜನೆ ಇದೆ ಆರ್ ಎಸ್ ಪಿ ಡಿ ಅಂತ ಅಂದ್ಬಿಟ್ಟು, ಆಯಿತಾ, ಸಾರ್ವಜನಿಕ ವಿತರಣೆಗೆ ಸಸಿಗಳನ್ನ ಬೆಳೆಸೋದು ಅಂತ ಅಂದ್ಬಿಟ್ಟು. ಇದರಲ್ಲಿ ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ಕೊಡ್ತೀವಿ. ಬಟ್ ಇದರಲ್ಲಿ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಇದು ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಂಘ ಸಂಸ್ಥೆಗಳು ಇರ್ತವೆ, ಶಾಲಾ ಕಾಲೇಜುಗಳು ಇರ್ತವೆ, ಅಂಥವ್ರಿಗೆ ಈ ಒಂದು ಸ್ಕೀಮ್ ಆರ್ ಎಸ್ ಪಿ ಡಿ ಉಪಯೋಗ ಆಗುತ್ತೆ. ಅದಾದಮೇಲೆ ನಾವು ಸಸಿಗಳು ಬೆಳೆಸಿ ಪಾಲನೆ ಪೋಷಣೆ ಮಾಡಿ ದೊಡ್ಡ ಮರ ಮಾಡ್ತೀವಲ್ಲ, ಅದರಿಂದ ಬರ್ತಕ್ಕಂತಹ ಹಣ್ಣು, ಬೀಜ, ಮೇವು, ಉರವಲು, ಕೋಲು, ಏನೇನಿದೆ ಮರಮುಟ್ಟ ಇತ್ಯಾದಿಗಳು, ಅದು ಪೂರ್ತಿ ನಿಮಗೆ ಸಿಗುತ್ತೆ. ಆಯಿತಾ? ನಿಮಗೆ ಕೊಡ್ತೀವಿ ಅದು. ನಾವು ಮರಪಟ್ಟ ಅಂತ ಕೊಡ್ತೀವಿ ಸಸಿಗಳು ಬಿಟ್ಟಿದ್ದಕ್ಕೆ ನಿಮ್ಮ ಜಮೀನಲ್ಲಿ. ಆ ಮರಪಟ್ಟ ಇದೆಯಲ್ಲ, ಅದನ್ನ ಇಟ್ಕೊಂಡು ನೀವು ಇದು ನಮ್ಮದೇ, ಇದು ನಮ್ಮ ಸ್ವಂತಕ್ಕೆ ಅಂತ ಅಂದ್ಬಿಟ್ಟು ಕ್ಲೇಮ್ ಮಾಡ್ಕೋಬೋದು. ಅಂದರೆ ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೋಬೋದು. ಆಯಿತಾ? ಅದ್ಬಿಟ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಸಸಿಗಳನ್ನ ಫ್ರೀಯಾಗಿ ಕೊಡ್ತೀವಿ. ಈ ನರೇಗಾ ಯೋಜನೆಯಡಿ ಸಸಿಗಳನ್ನ ನಾವು ಫ್ರೀಯಾಗಿ ಕೊಡ್ತೀವಿ, ಅಂದರೆ ಉಚಿತವಾಗಿ ನೀಡ್ತೀವಿ. ಯಾವುದೇ ಥರದ ದುಡ್ಡು ನಿಮ್ಮ ಹತ್ರ ಇಸ್ಕೊಳ್ಳಲ್ಲ. ಇದರಲ್ಲಿ ನಮಗೆ ಕೆಲವೊಂದಷ್ಟು ದಾಖಲೆಗಳನ್ನ ಕೊಡಬೇಕು. ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿನ್ನ ಫಲಾನುಭವಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಒಂದು ಪಿ ಡಿ ಒಯಿಂದ ಲೆಟ್ರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ಒಂದು ಲೆಟ್ರು ಬೇಕು. ಆಮೇಲೆ ನೆಕ್ಸ್ಟು ನಿಮ್ಮ ಉದ್ಯೋಗ ಖಾತ್ರಿ ಚೀಟಿ ಒಂದಿರಬೇಕು. ಜಮೀನು ಯಾರ ಹೆಸರಲ್ಲಿ ಇರುತ್ತೋ ಅವ್ರದ್ದೊಂದು ಉದ್ಯೋಗ ಖಾತ್ರಿ ಚೀಟಿ ಇರಬೇಕು. ಮತ್ತು ಜಮೀನ್ದು ಒಂದು ಪಹಣಿ ಪತ್ರ, ನಿಮ್ಮ ಆಧಾರ್ ಕಾರ್ಡು, ಮತ್ತು 2 ಫೋಟೋ. ಆಮೇಲೆ ನೀವು ಕಾಮಗಾರಿ ನಡೆಸೋಕ್ಕಿಂತ ಪೂರ್ವದಲ್ಲಿ ಫೋಟೋ ತೆಗೆದಿರ್ತಾರಲ್ಲ ಖಾಲಿ ಜಮೀನ್ದು, ಆ ಫೋಟೋ ಕಾಮಗಾರಿ ನಡಿಬೇಕಾರೆ ಅಂದರೆ ಗುಂಡಿ ತೆಗಿಸ್ತಾ ಇರ್ತಾರಲ್ಲ ಆ ಫೋಟೋ, ಮತ್ತು ಗಿಡ ಸಸಿಗಳನ್ನೆಲ್ಲ ನೆಟ್ಟ ಆದಮೇಲೆ ಅದೊಂದು ಫೋಟೋ ತಂದು ನಮ್ಮನ್ನು ಕೊಡ್ತು ಅಂತ ಹೇಳಿದ್ರೆ ನಾವು ನಿಮಗೆ ಜಾಬ್ ಕಾರ್ಡ್ ಮುಖಾಂತರ ನೇರವಾಗಿ ನಿಮ್ಮ ಖಾತೆಗೆ ಕೂಲಿ ಮೊತ್ತನ ಪಾವತಿ ಮಾಡ್ತೀವಿ. ಆಮೇಲೆ ಏನೊಂದು ಮೆಟೀರಿಯಲ್ ಬರ್ತಾರೆ ಈ ಬೋರ್ಡು ಮತ್ತು ಬೋರ್ಡ್ ಹಾಕ್ಸೋಕ್ಕೆ, ಅದು ದುಡ್ಡು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ರೈತರಿಗೆ, ಯಾವುದೇ ರೀತಿ ಕಾಂಟ್ರಾಕ್ಟರ್ಗಳು ಅವೆಲ್ಲ ಏನೂ ಇಲ್ಲ, ನಿಮ್ಮ ರೈತರ ಖಾತೆಗೆ ನೇರವಾಗಿ ನಾವು ವರ್ಗಾವಣೆ ಮಾಡ್ತೀವಿ. ಆಯಿತಾ? ಆ ಪ್ರಕಾರ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 1 ಎಕರೆಗೆ 160 ಗಿಡ ಹಾಕ್ತೀವಿ, 160 ಸಸಿಗಳನ್ನ ನೆಡ್ಬೋದು. ಅದರಲ್ಲಿ ಕೂಲಿ ಮೊತ್ತ ನಿಮಗೆ 11,000 ಬರುತ್ತೆ. ಅದಾದಮೇಲೆ ಮೆಟೀರಿಯಲ್ಲು ಸಾಮಗ್ರಿ ಮೊತ್ತ 4,495 ಬರುತ್ತೆ. ಒಟ್ಟು 15,499 160 ಗಿಡಕ್ಕೆ ದುಡ್ಡು ಬರುತ್ತೆ. ಆಯಿತಾ? ಫ್ರೀಯಾಗೂ ಕೊಡ್ತೀವಿ, ಮತ್ತು ನಿಮಗೆ
ನಾವು ಹಿಂಗ್ ಮಾಡ್ಕೊಂಡು ಕೂತ್ಕೊಂತ ಅಂತ ಹೇಳಿದ್ರೆ ತುಂಬಾ ಡಿಲೇ ಆಗುತ್ತೆ. ಅದಕ್ಕೆ ನಿಮ್ಮ ಅಕ್ಕಪಕ್ಕದವ್ರು ಯಾರು ಕಾಮಗಾರಿ ಮಾಡಿರ್ತಾರಲ್ಲ ಅವ್ರದ್ದು ಜಾಬ್ ಕಾರ್ಡ್ ತಗೊಂಡ್ಬಂದು ಕೊಡಿ ಅಂತ ಹೇಳ್ತೀವಿ. ಅದೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂಗ್ ತಂದ್ಕೊಟ್ಟಾಗ ಅವ್ರ ಖಾತೆಗೆ ಹೋಗಿ ದುಡ್ಡು ಹೋಗುತ್ತೆ, ಬಟ್ ಅವರು ನಿಮ್ಗೆ ತಂದ್ಕೊಡಲ್ಲ. ಆತರ ಸಮಸ್ಯೆ ಆಗ್ತಾ ಇದೆ. ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನೀವು ನಮ್ಮಲ್ಲಿ ಸಸಿಗಳು ತಗೊಂಡೋಗಿ ನೆಟ್ಕೊಂಡಿತ್ತು ಅಂತ ಹೇಳಿದ್ರೆ ನಾವೇ ಎಣ್ಣೆ ಮಾಡಿ ತಂದು ಕೊಡ್ತೀವಿ, ದುಡ್ಡನ್ನು ಕೂಡ ನಾವೇ ಹಾಕ್ತೀವಿ. ಮತ್ತೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಇವಾಗ ಸಸಿ ನೆಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಬಂದೇ ಬರುತ್ತೆ. ಇವಾಗ ಹೋಗಿ ನೀವು ಇದು ಮಾಡ್ಕೊಂಡು ಹೋಗಿ ನಿಂತಿದ್ರಿಂದ ಎಲ್ಲ ಇದ್ರಲ್ಲೂ ಸ್ವಲ್ಪ ಅನುದಾನ ಕಡಿತ ಆಗಿದೆ. ಬಟ್ ಇವಾಗ ಅನುದಾನ ಕೊಡ್ತಾ ಇದ್ದಾರೆ, ಇವಾಗ ನೀವು ಹಾಕ್ಸ್ಕೋಬಹುದು, ಉಪಯೋಗ ಮಾಡ್ಕೊಳ್ಳಿ.